ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ ನಿಮ್ಮಾತ್ಮದೊಡನೆಯೂ ಇರಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಈ ಬಲಿಪೂಜೆಯನ್ನು ನಿಮಗಾಗಿ ಸಮರ್ಪಿಸುತ್ತಾ ಇರಬೇಕಾದರೆ ಇವತ್ತಿನ ಶುಭ ಸಂದೇಶದಲ್ಲಿ ಒಂದು ಮಾತನ್ನು ಆಲಿಸುತ್ತೇವೆ ಮತ್ತಾಯ ಅಧ್ಯಾಯ 16 ವರ್ಷ ವಾಕ್ಯಗಳು 18 ಪೇತ್ರ ನೀನು ಬಂಡೆ ನಿನ್ನ ಮೇಲೆ ಧರ್ಮಸಭೆಯನ್ನು ಕಟ್ಟುತ್ತೇನೆ ಪಾತಾಳ ಲೋಕದ ಶಕ್ತಿಯು ಕೂಡ ಇದನ್ನು ಜಯಿಸಲಾರದು ಪ್ರಥಮ ವಿಶ್ವಗುರುಗೆ ಪ್ರಭು ಯೇಸು ಕ್ರಿಸ್ತರು ಈ ರೀತಿಯ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡುತ್ತಾರೆ ಈ ಧರ್ಮಸಭೆಗೆ ಸೇರಿರುವಂತಹ ನೀವು ಮತ್ತು ನಾವು ಭಾಗ್ಯವಂತರಾಗಿದ್ದೇವೆ ಆ ದಯಾಮಯ ದೇವರಿಗೆ ವಂದನೆಯನ್ನು ಸಮರ್ಪಿಸುತ್ತಾ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದ ನಿವೇದಿಸುತ್ತೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆದುದರಿಂದ ಸದಾಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ ಆಮೇನ್
ಪಿತನ ಮಹಿಮೆಯಲ್ಲಿ ಇರುವವರು
ಪ್ರಾರ್ಥಿಸೋಣ ದೇವರೇ ವಿಶ್ವಾಸಿಗಳ ಮನಗಳನ್ನು ಒಂದೇ ಗುರಿಯೆಡೆಗೆ ಸೆಳೆಯುತ್ತೀರಿ ನಿಮ್ಮ ಆಜ್ಞೆಗಳನ್ನು ನಿಮ್ಮ ಪ್ರಜೆಗಳು ಪ್ರೀತಿಸುವಂತೆಯೂ ನಿಮ್ಮ ವಾಗ್ದಾನಗಳನ್ನು ಅಪೇಕ್ಷಿಸುವಂತೆಯೂ ಅನುಗ್ರಹಿಸಿರಿ ಹೀಗೆ ಈ ಲೋಕದ ಅನಿಶ್ಚಿತತೆಯ ಮಧ್ಯೆ ನಾವು ಜೀವಿಸುವಾಗ ನಿಜ ಆನಂದವಿರುವೆಡೆ ನಮ್ಮ ಹೃದಯಗಳು ನಾಟಿರಲಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿ ಹೀಗೆ ನುಡಿದಿದ್ದಾರೆ ಹೋಗು ಅರಮನೆಯ ಮೇಲ್ವಿಚಾರಕ ಶಬ್ನ ಎಂಬ ಅಧ್ಯಕ್ಷನಿಗೆ ಹೀಗೆಂದು ಹೇಳು ನಿನ್ನನ್ನು ಕೆಲಸದಿಂದ ತೆಗೆದು ಬಿಡುವರು ನಿನ್ನ ಪದವಿಯಿಂದ ತೆಗೆದು ಹಾಕುವರು ಆ ದಿನದಂದು ನನ್ನ ದಾಸನು ಇಲ್ಕಿಯನ ಮಗನೂ ಆದ ಎಲಾಕೆಮನನ್ನು ಬರಮಾಡುವೆನು ನಿನ್ನ ವಸ್ತ್ರವನ್ನು ಅವನಿಗೆ ಕಟ್ಟುವೆನು ನಿನ್ನ ಅಧಿಕಾರವನ್ನು ಅವನಿಗೆ ಒಪ್ಪಿಸುವೆನು ಅವನು ಜೆರುಸಲೇಮಿನ ನಿವಾಸಿಗಳಿಗೂ ಜುದೆಯದ ಮನೆತನಕ್ಕೂ ತಂದೆಯಾಗಿರುವನು ದಾವೀದ ಮನೆತನದ ಅಧಿಕಾರವನ್ನು ಅವನ ಹೆಗಲ ಮೇಲೆ ಹೊರಿಸುವೆನು ಅವನು ತೆರೆದ ಬಾಗಿಲನ್ನು ಯಾರು ಮುಚ್ಚರು ಅವನು ಮುಚ್ಚಿದ ಬಾಗಿಲನ್ನು ಯಾರು ತೆರೆಯರು ವಸ್ತ್ರಗಳನ್ನು ತಗುಲಿ ಹಾಕುವ ಮೊಳೆಯಂತೆ ಗಟ್ಟಿಯಾದ ಸ್ಥಳದಲ್ಲಿ ಅವನನ್ನು ಬಿಗಿಯಾಗಿ ನಿಲ್ಲಿಸುವೆನು ಅಲ್ಲದೆ ಅವನು ತನ್ನ ವಂಶದವರಿಗೆ ಗೌರವ ಪೀಠವಾಗಿರುವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಭು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು ಪ್ರಭು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು ಹೃದಯ ಪೂರ್ವಕ ವಂದನೆ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಪೊಗಳುವೆ ನಿನ್ನ ನಾಮವನು ತಲೆಬಾಗಿ ನಿನ್ನ ಪವಿತ್ರಾಲಯ ದತ್ತ ಪ್ರಭು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು ನಿನ್ನ ಪ್ರೀತಿ ಸತ್ಯತೆಗಳ ನಾಮ ನುಡಿಗಳ ಮಹತ್ವದ ಪ್ರಯುಕ್ತ ಮೊರೆಯಿಟ್ಟಾಗ ದಯ ಪಾಲಿಸಿದೆ ಸದುತ್ತರವನು ಅಧಿಕ ಮಾಡಿದೆ ನೀನು ನನ್ನಾತ್ಮ ಶಕ್ತಿಯನು ಅಧಿಕ ಮಾಡಿದೆ ನೀನು ನನ್ನಾತ್ಮ ಶಕ್ತಿಯನು ಪ್ರಭು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು
ಉನ್ನತನಾದರೂ ಗಮನಿಸುವನು ಪ್ರಭು ದೀನರನು ದೂರದಿಂದಲೇ ಗುರುತಿಸುವಾತನು ಗರ್ವಿಷ್ಠರನು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು ಮರೆತು ಬಿಡಬೇಡ ನಿನ್ನಯ್ಯ ಕೈಕೃತಿಯನು ಪ್ರಭು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು ಪ್ರಭು ಶಾಶ್ವತವಾಗಿಸು ನಿನ್ನ ಚಲ ಪ್ರೀತಿಯನು ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಮಸ್ತವು ಉಂಟಾಗುವುದು ಅವರಿಂದಲೇ ಮುಂದುವರಿಯುವುದು ಅವರ ಮುಖಾಂತರವೇ ಇರುವುದು ಅವರಿಗೋಸ್ಕರವೇ ದೇವರ ಸಿರಿ ಸಂಪತ್ತು ಜ್ಞಾನ ವಿಜ್ಞಾನ ಎಷ್ಟು ಅಗಾಧ ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ ಅವರ ನಿಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ ಪ್ರಭುವಿನ ಮನಸ್ಸನ್ನು ಅರಿತವರಾರು ಅವರಿಗೆ ಉಪದೇಶಿಸುವವರಾರು ಮೊದಲೇ ಅವರ ಬಳಿ ಕೊಟ್ಟಿಟ್ಟವರಾರು ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು ಸಮಸ್ತವು ಉಂಟಾಗುವುದು ಅವರಿಂದಲೇ ಮುಂದುವರಿಯುವುದು ಅವರ ಮುಖಾಂತರವೇ ಇರುವುದು ಅವರಿಗೋಸ್ಕರವೇ ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ ಆಮೇನ್ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮಾತ್ಮದೊಡನೆಯೂ ಇರಲಿ ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಪ್ರಭು ನಿಮಗೆ ಮಹಿಮೆ ಸಲ್ಲಲಿ ಯೇಸು ಸ್ವಾಮಿ ಫಿಲಿಪ್ಪನ ಸಜರೆಯ ಎಂಬ ಪ್ರಾಂತ್ಯಕ್ಕೆ ಬಂದರು ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು ಅದಕ್ಕೆ ಶಿಷ್ಯರು ಸ್ನಾನಿಕ ಯೋವಾನ ಎಂದು ಕೆಲವರು ಹೇಳುತ್ತಾರೆ ಮತ್ತೆ ಕೆಲವರು ಎಲಿಯನು ಎನ್ನುತ್ತಾರೆ ಎರೆಮಿಯನು ಅಥವಾ ಪ್ರವಾದಿಗಳಲ್ಲಿ ತಾವು ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು ಆಗ ಯೇಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು ಯೋನನ ಮಗ ಸೀಮೋನನೇ ನೀನು ಧನ್ಯ ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಲ್ಲ ಸ್ವರ್ಗದಲ್ಲಿರುವ ನನ್ನ ಪಿತನೇ ನಾನು ನಿನಗೆ ಹೇಳುತ್ತೇನೆ ಕೇಳು ನಿನ್ನ ಹೆಸರು ಪೇತ್ರ ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು
ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಆನಂತರ ಯೇಸು ತಮ್ಮ ಶಿಷ್ಯರಿಗೆ ತಾವು ಅಭಿಷಕ್ತರಾದ ಲೋಕೋದ್ಧಾರಕ ಎಂಬುದನ್ನು ಯಾರಿಗೂ ಹೇಳಕೂಡದೆಂದು ಕಟ್ಟಪ್ಪಣೆ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಯು ಕೋಂಗಾರ್ ಒಬ್ಬ ಪ್ರಸಿದ್ಧ ಧರ್ಮಶಾಸ್ತ್ರಜ್ಞ, ಬುದ್ಧಿಜೀವಿ. ತನ್ನ ಜೀವಿತಾವಧಿಯಲ್ಲಿ ದೇವರ ಬಗ್ಗೆ ಧ್ಯಾನವನ್ನು ಮಾಡಿ ಅಧ್ಯಯನವನ್ನು ಮಾಡಿ ಅನೇಕ ಪುಸ್ತಕಗಳನ್ನು ಬರೆದಂತಹ ಹಾಗೂ ಪಾಠ ಮಾಡಿ ಪ್ರಸಿದ್ಧವಾದಂತಹ ಪ್ರಾಧ್ಯಾಪಕ. ಆದರೆ ಯು ಕೋಂಗಾರ್ ಒಂದು ಮಾತನ್ನು ಹೇಳ್ತಾರೆ, ನಾವು ನಮ್ಮ ಮಾತೃಭಾಷೆಗಳಲ್ಲಿ ಬಲಿಪೂಜೆಯನ್ನು ಕೇಳುವಂತಾಗಬೇಕು. ಜನರು ತಮ್ಮ ತಮ್ಮ ಮಾತೃಭಾಷೆಗಳಲ್ಲಿ ಬಲಿಪೂಜೆಯನ್ನು ಕೇಳುವಂತೆ ಆಗಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲತೀನ ಭಾಷೆ ಇಡೀ ಪ್ರಪಂಚದಲ್ಲಿ ಆರಾಧನಾ ವಿಧಿಗೆ ಸೀಮಿತವಾದಂತಹ ಭಾಷೆಯಾಗಿರುತ್ತದೆ. ಅರ್ಥವಾದರೂ ಅರ್ಥವಾಗದಿದ್ದರೂ ಕೂಡ ಲತೀನ ಭಾಷೆಯ ಬಲಿಪೂಜೆಯಲ್ಲಿ ಭಾಗವಹಿಸಬೇಕು. ಅರ್ಥವಾಗದೇ ಇರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಕೈಗಳಲ್ಲಿ ಜಪಸರವನ್ನು ಹಿಡಿದುಕೊಂಡು ತಮ್ಮ ಮಾತೃಭಾಷೆಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದಂತಹ ಕಾಲದಲ್ಲಿ ಯು ಕೋಂಗಾರ್ ಈ ಮಾತುಗಳನ್ನು ಹೇಳ್ತಾರೆ. ಇವರ ಆಲೋಚನೆ ಇಷ್ಟೊಂದು ದೀರ್ಘವಾಗಿರುವುದನ್ನು ನೋಡಿ ಆಗಿನ ವಿಶ್ವಗುರುಗಳು ಅವರನ್ನು, ನೀನು ಹೇಗೆ ಹೇಳಲು ಸಾಧ್ಯ, ಲತೀನ ಭಾಷೆಯನ್ನು ಮೀರಿ ಬೇರೆ ಭಾಷೆ ಆರಾಧನಾ ವಿಧಿಯಲ್ಲಿ ಬೆಳೆಯಲು ಸಾಧ್ಯವೇ ಎಂದು ಹೇಳಿ ಅವರನ್ನು, ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಬಲಿಪೂಜೆಯನ್ನು ಸಾರ್ವಜನಿಕವಾಗಿ ಅರ್ಪಿಸಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಸೆಮಿನರಿಯಲ್ಲಿ ನೀನು ಮಕ್ಕಳಿಗೆ ಅಂದರೆ ಗುರು ಅಭ್ಯರ್ಥಿಗಳಿಗೆ ಪಾಠ ಪ್ರವಚನವನ್ನು ಮಾಡಕೂಡದು. ಆ ಸಂದರ್ಭದಲ್ಲಿ ಯು ಕೋಂಗಾರ್ ಕೇಳಿಕೊಳ್ತಾರೆ, ವಯಸ್ಸಾಗಿರುವಂತಹ ನನ್ನ ತಾಯಿ ಇದ್ದಾರೆ, ಈ ಸಂದರ್ಭದಲ್ಲಿ ನನಗೆ ನೀವು ಹೀಗೆ ಮಾಡಿದರೆ ಹೇಗೆ ಇರೋದಕ್ಕೆ ಸಾಧ್ಯ, ದಯಮಾಡಿ ಆಲೋಚನೆಯನ್ನು ಮಾಡಿ ಅಂತ ಹೇಳಿದಾಗ, ಇಲ್ಲ ಸಾಧ್ಯವಿಲ್ಲ, ನಿಮ್ಮ ಆಲೋಚನೆಗಳು ಏನಿದ್ದಾವೆ ಅದು ಎಂದಿಗೂ ಕೂಡ ನಾವು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯು ಕೋಂಗಾರ್ ತಮ್ಮ ಕೋಣೆಗೆ ಹಿಂತಿರುಗ್ತಾರೆ. ಹಿಂತಿರುಗಿ ಅವರಲ್ಲಿ ಒಂದು ಯೋಚನೆ ಬರ್ತದೆ, ನಾನು ಈ ಪ್ರಪಂಚದಲ್ಲಿ ಬದುಕಿ ಏನು ಸಾಧಿಸಲು ಸಾಧ್ಯ, ಅದಕ್ಕಾಗಿ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇನೆ ಅಂತೇಳಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ನಿರ್ಧಾರವನ್ನು ಕೈಗೊಂಡು ಅವರು ಯೋಚನೆಯನ್ನು ಮಾಡುತ್ತಾ ಇರಬೇಕಾದರೆ ಇದ್ದಕ್ಕಿದ್ದ ಹಾಗೆಯೇ ಅವರಿಗೆ ನಿದ್ರೆ ಬರುತ್ತದೆ. ಆ ನಿದ್ರೆ ಬರುತ್ತಿದ್ದಾಗ ಅವರು ಆ ನಿದ್ರೆಯಲ್ಲಿ ಒಂದು ಕನಸನ್ನು ಕಾಣುತ್ತಾರೆ. ಧರ್ಮಸಭೆ ನಿನ್ನ ತಾಯಿ, ಆ ಧರ್ಮಸಭೆಯನ್ನು ನೀನು ಪ್ರೀತಿಸುತ್ತೀಯಲ್ಲವೇ, ನಿನ್ನ ತಾಯಿಗೆ ಏನಾದರೂ ರೋಗ ರುಜಿನ ಬಂದರೆ ಆಕೆಯನ್ನು ನೀನು ಮನೆಯಲ್ಲಿ ಇರಿಸಿ ಅಥವಾ ಆಸ್ಪತ್ರೆಗೆ ಸೇರಿಸಿ ಶುಶ್ರೂಷೆ ಮಾಡುವುದಿಲ್ಲವೇ. ಇಂದು ತಾಯಿ ಧರ್ಮಸಭೆಗೆ ಕೂಡ ರೋಗ ಬಂದಿದೆ, ಅದನ್ನು ನಿನ್ನ ಗುಣಪಡಿಸಬೇಕು. ನಿನ್ನನ್ನು ಪ್ರೀತಿಸಿ ಬೆಳೆಸಿ ನಿನಗೆ ಸಂಸ್ಕಾರಗಳನ್ನು ನೀಡಿದಂಥ ಈ ಧರ್ಮಸಭೆಯನ್ನು ನೀನು ಬಿಟ್ಟು ಹೋಗ್ತೀಯಾ ಅಂತೇಳಿ ಕೂಡಲೇ ಯು ಕೋಂಗಾರ್ ಎಚ್ಚೆತ್ತುಕೊಳ್ತಾರೆ. ಅವರಿಗೆ ಅನೇಕ ಟೆಲಿಫೋನ್ ಕರೆಗಳು ಬರ್ತವೆ, ನಮ್ಮ ಸಭೆಗೆ ನೀನು ಬಂದುಬಿಡು, ಕಥೋಲಿಕನಾಗಿರುವುದರಿಂದ ನಿನಗೆ ದೊರೆತಿರುವ ಬಹುಮಾನ ನೋಡಿದೆಯಾ ಇವತ್ತು,
ನಮ್ಮ ಸಭೆಗೆ ನೀನು ಬಂದುಬಿಡು ನಮ್ಮ ಸಭೆಯ ಮುಖ್ಯಸ್ಥರನ್ನಾಗಿ ನಿನ್ನನ್ನು ಮಾಡುತ್ತೇವೆ ನಮ್ಮ ಸೆಮಿನರಿಯ ರೆಕ್ಟರ್ ಆಗಿ ನಿಮ್ಮನ್ನು ಮಾಡುತ್ತೇವೆ ನಿನಗೆ ದೊಡ್ಡ ಸ್ಥಾನಮಾನವನ್ನು ಕೊಡ್ತೇನೆ ಅಂತ ಹೇಳಿ ಪ್ರಲೋಭನೆಗಳು ಬರ್ತವೆ ಆದರೆ ಯು ಕೊಂಗಾರ್ ಆಲೋಚನೆಯನ್ನು ಮಾಡಿ ಹೇಳ್ತಾರೆ ಧರ್ಮಸಭೆ ನನ್ನ ತಾಯಿ ಆ ತಾಯಿಯನ್ನು ನಾನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಇದೇ ಧರ್ಮಸಭೆಯಲ್ಲಿ ಇದ್ದು ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರೊಂದು ಸುಂದರವಾದ ಪುಸ್ತಕವನ್ನು ಬರೆಯುತ್ತಾರೆ ಆ ಪುಸ್ತಕದ ಶೀರ್ಷಿಕೆ ದ ಚರ್ಚ್ ದಟ್ ಐ ಲವ್ ನಾನು ಪ್ರೀತಿಸುವ ಧರ್ಮಸಭೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ಘಟನೆ ನಡೆದ ನಂತರ ಯು ಕೊಂಗಾರ್ ಅವರನ್ನು ವಿಶ್ವಗುರುಗಳು ಗುರುತಿಸ್ತಾರೆ ಅವರ ಮಾತಿಗೆ ಮನ್ನಣೆ ದೊರೆಯುತ್ತದೆ ಧರ್ಮಸಭೆಯಲ್ಲಿ ಬದಲಾವಣೆಯ ಗಾಳಿ ವ್ಯಾಟಿಕನ್ ಎರಡನೆಯ ಮಹಾಸಮ್ಮೇಳನದ ಮೂಲಕ ಬೀಸುತ್ತದೆ ಕೊನೆಗೆ ಬಲಿಪೂಜೆಯನ್ನು ಸಮರ್ಪಿಸಬೇಕಾದರೆ ವಿಶ್ವಗುರು ಆರನೆಯ ಪೌಲರು ವ್ಯಾಟಿಕನ್ ಎರಡನೆಯ ಮಹಾಸಮ್ಮೇಳನದ ಸಮಾರೋಪ ಬಲಿಪೂಜೆಯನ್ನು ಸಮರ್ಪಿಸಬೇಕಾದರೆ ಅವರ ಪಕ್ಕದಲ್ಲಿ ಯು ಕೊಂಗಾರ್ ನಿಂತುಕೊಳ್ಳುವ ಹಾಗೆ ನೋಡುತ್ತಾರೆ ಹಾಗೂ ಅವರನ್ನು ಕಾರ್ಡಿನಲ್ ಪದವಿಗೆ ಏರಿಸಲಾಗುತ್ತದೆ ಅನೇಕ ಬಾರಿ ನಾವು ನೋಡ್ತೇವೆ ಇವತ್ತಿನ ಈ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಬೇರೆ ಬೇರೆ ಸಭೆಗಳು ಯೇಸುಕ್ರಿಸ್ತರ ಹೆಸರಿನಲ್ಲಿಯೇ ಇರಬಹುದು ಸಭೆಗಳು ಕಥೋಲಿಕರನ್ನು ತೆಗೆದುಕೊಂಡು ತಮ್ಮ ಕಡೆಗೆ ಸೆಳೆದುಕೊಳ್ತಾ ಇದ್ದಾರೆ ಕಾರಣಗಳು ನೂರಾರು ಇರಬಹುದು ಧರ್ಮಸಭೆಯಲ್ಲಿ ನಮಗೆ ಅವಕಾಶ ದೊರೆಯುತ್ತಾ ಇಲ್ಲ ಅದಕ್ಕಾಗಿ ನಾವು ಬಿಟ್ಟು ಹೋಗ್ತಾ ಇದ್ದೇವೆ ನಮಗೆ ಈ ಧರ್ಮಸಭೆಯಲ್ಲಿ ಸರಿಯಾದಂತಹ ಸ್ಥಾನಮಾನ ದೊರೆಯುತ್ತಾ ಇಲ್ಲ ಅದಕ್ಕಾಗಿ ನಾವು ಬೇರೆ ಕಡೆ ಹೊರಟೋಗ್ತಾ ಇದ್ದೇವೆ ಯೇಸು ಕ್ರಿಸ್ತರ ಬಗ್ಗೆ ನೀವು ಏನು ಹೇಳೋದೇ ಇಲ್ಲ ಅದಕ್ಕಾಗಿ ನಾವು ಬಿಟ್ಟು ಹೋಗ್ತಾ ಇದ್ದೇವೆ ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಸ್ವಭಾವವನ್ನು ಹೇಳಿಕೊಂಡು ಹೋಗುತ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತಿನ ವಾಕ್ಯಗಳು ನಮಗೆ ಬಹಳ ಅರ್ಥಗರ್ಭಿತವಾಗಿ ಕಂಡು ಕಾಣುತ್ತವೆ ಈ ಒಂದು ವಾಚನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸುಕ್ರಿಸ್ತರು ಪೇತ್ರರನ್ನು ಕರೆದು ಹೇಳ್ತಾರೆ 16:18 ಮತ್ತಾಯ 16:18 ಪೇತ್ರ ನೀನು ಬಂಡೆ ನಿನ್ನ ಮೇಲೆ ನಾನು ಧರ್ಮಸಭೆಯನ್ನು ಕಟ್ಟುತ್ತೇನೆ ಪಾತಾಳ ಲೋಕದ ಶಕ್ತಿಯು ಕೂಡ ಇದನ್ನು ಜಯಿಸಲಾರದು ಅಂತ ಹೇಳಿ ಇಹ ಲೋಕದಲ್ಲಿ ನೀನು ಏನನ್ನು ಕಟ್ಟುತ್ತೀಯೋ ಅದನ್ನು ಪರಲೋಕದಲ್ಲಿ ಕೂಡ ಕಟ್ಟಲಾಗುವುದು ಇಹ ಲೋಕದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯ ಪರಲೋಕದಲ್ಲಿಯೂ ಕೂಡ ಅದನ್ನು ಬಿಚ್ಚಲಾಗುವುದು ಅಂತ ಹೇಳಿ ಅದಕ್ಕಿಂತ ಮುಂಚೆ ಎಂಥ ಒಂದು ಮಾತು ಪ್ರಥಮ ವಿಶ್ವ ಗುರುಗಳಿಗೆ ಪ್ರಭು ಯೇಸುಕ್ರಿಸ್ತರು ನೀಡುವಂಥ ಸಂದೇಶ ನೀನು ಬಂಡೆ ನಿನ್ನ ಮೇಲೆ ಧರ್ಮಸಭೆಯನ್ನು ಕಟ್ಟಿದ್ದೇನೆ ಪಾತಾಳ ಲೋಕದ ಶಕ್ತಿಯು ಕೂಡ ಇದನ್ನು ಜಯಿಸಲಾರದು ಅಂತ ಹೇಳಿ ನಾವು ಕೂಡ ಇವತ್ತು ಆಲೋಚನೆಯನ್ನು ಮಾಡಬೇಕಾಗಿದೆ ಈ ಒಂದು ಉತ್ತರವನ್ನು ಪ್ರಭು ಹೇಳುವುದಕ್ಕಿಂತ ಮುಂಚೆ ಶಿಷ್ಯರ ಬಳಿಯಲ್ಲಿ ಒಂದು ಪರೀಕ್ಷೆಯನ್ನು ಮಾಡಲು ಬಯಸ್ತಾರೆ ಅವರನ್ನು ಪರೀಕ್ಷಿಸಲು ಬಯಸ್ತಾರೆ ಅದಕ್ಕೆ ಕೇಳ್ತಾರೆ ಜನರು ನನ್ನ ಬಗ್ಗೆ ಏನನ್ನುತ್ತಾರೆ ಅವರು ನಿಮ್ಮನ್ನು ಪ್ರವಾದಿಗಳು ಅಂತಾರೆ ಎಲಿಯ ಅಂತ ಹೇಳ್ತಾರೆ ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಇವತ್ತು ಪ್ರಭು ಯೇಸುಕ್ರಿಸ್ತರು ನಿಮಗೂ ನನಗೂ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನೀವು ನನ್ನನ್ನು ಯಾರೆನ್ನುತ್ತೀರಾ ಪ್ರವಾದಿನ ಇಲ್ಲ ಲೋಕರಕ್ಷಕರ ನಮ್ಮ ಸಭೆಗೆ ಮಾತ್ರ ಇರುವಂತಹ ಒಬ್ಬ ವ್ಯಕ್ತಿ ಬೇರೆ ಯಾರಿಗೂ ಸೇರದವರು ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡವರೇ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಭು ಯೇಸುಕ್ರಿಸ್ತರು ಸ್ಥಾಪಿಸಿದ ಧರ್ಮಸಭೆಗೆ ನೀವು ಮತ್ತು ನಾನು ಸೇರಿದವರಾಗಿದ್ದೇವೆ ಅಂತ ಹೆಮ್ಮೆ ಪಡಬೇಕು 2000 ವರ್ಷಗಳ ಹಿಂದೆ ಪೇತ್ರ ಎನ್ನುವ ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಸ್ಥಾಪಿಸಿದ ಧರ್ಮಸಭೆಗೆ ನೀವು ಮತ್ತು ನಾನು ಸೇರಿರುವಾಗ ಪ್ರಭು ಯೇಸುಕ್ರಿಸ್ತರನ್ನು ದೇವರು ಎಂದು ನಾವು ಒಪ್ಪಿಕೊಂಡು ಈ ಒಂದು ವಿಚಿತ್ರ ಸಂದರ್ಭದಲ್ಲಿ ಬಲಿಪೂಜೆಯನ್ನು ನಾವು ಮನೆಗಳಲ್ಲಿಯೇ ಇದ್ದು ವೀಕ್ಷಿಸ್ತಾ ಇದ್ದೇವೆ
ಕೋವಿಡ್ 19 ಈ ಕಾಯಿಲೆಯಿಂದ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದೇವೆ ಆದರೂ ಕೂಡ ಧರ್ಮಸಭೆ ಈ ರೀತಿಯ ಬಲಿಪೂಜೆಯ ಮೂಲಕ ನಿಮ್ಮ ಮನೆಯನ್ನ ತಲುಪುತ್ತಾ ಇದೆ ಆ ದೇವರ ಅನುಗ್ರಹದ ಸಹಾಯದಿಂದ ನಮ್ಮ ತಂದೆ ತಾಯಿಗಳು ನಮ್ಮ ಅಜ್ಜ ಅಜ್ಜಿ ಬದುಕಿ ಬಾಳಿದಂತ ಈ ಸಭೆಗೆ ನಾವು ಸೇರಿದವರು ಎಂದು ಹೆಮ್ಮೆ ಪಟ್ಟುಕೊಳ್ಳೋಣ ಅದೇ ರೀತಿಯಲ್ಲಿ ನಾವು ಕೂಡ ಪ್ರಭು ಯೇಸುಕ್ರಿಸ್ತರು ಸ್ಥಾಪಿಸಿದ ಈ ಧರ್ಮಸಭೆ ಹಾಗೂ ಈ ಧರ್ಮಸಭೆಯನ್ನು ಮುನ್ನಡೆಸುತ್ತಾ ಇರುವಂತ ವಿಶ್ವಗುರುವಿಗಾಗಿಯೂ ವಿಶೇಷವಾಗಿ ಪ್ರಾರ್ಥಿಸುತ್ತಾ ನಮ್ಮ ದೈನಂದಿನ ಜೀವನದಲ್ಲಿ ಆ ದಯಾಮಯ ದೇವರ ಅನುಗ್ರಹ ಮತ್ತು ಆಶೀರ್ವಾದ ಎಂದೆಂದಿಗೂ ನಮ್ಮಲ್ಲಿ ನೆಲೆಗೊಳ್ಳುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ ಪ್ರಭು ಯೇಸುಕ್ರಿಸ್ತರು ಸ್ಥಾಪಿಸಿದ ಧರ್ಮಸಭೆ ಚಿರಾಯುವಾಗಿ ಉಳಿದುಕೊಳ್ಳಲಿ ಆಮೆನ್ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕೇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೆನ್ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಕೋರಿಕೆಗಳನ್ನು ಈಗ ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸುವಂತಹ ಸಮಯ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಿದ್ದು ಕೋವಿಡ್ 19 ಈ ಕಾಯಿಲೆ ವಿಶ್ವದೆಲ್ಲೆಡೆಯಲ್ಲಿ ಹರಡಿರಬೇಕಾದರೆ ಅದರಲ್ಲೂ ವಿಶೇಷವಾಗಿ ಭಾರತ ದೇಶದಲ್ಲಿ ಇದು ಹೆಚ್ಚಾಗಿ ಹರಡಿರುವಾಗ ಈ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸೋಣ ವಿಶೇಷವಾಗಿ ಈ ಒಂದು ಕೋವಿಡ್ 19 ಕಾಯಿಲೆಯಿಂದ ಬಿಡುಗಡೆಯನ್ನು ನೀಡು ದೇವ ಎಂದು ಕೇಳಿಕೊಳ್ಳೋಣ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸಾರ್ವಜನಿಕ ಸೇವೆಯಲ್ಲಿರುವವರಿಗಾಗಿಯೂ ಕೋವಿಡ್ 19 ಈ ಕಾಯಿಲೆ ಎಲ್ಲೆಡೆ ವ್ಯಾಪಿಸಿರುವಾಗ ಸರ್ವರಿಗೂ ಒಳಿತನ್ನು ಮಾಡಲು ನಮ್ಮ ಅಧಿಕಾರಿಗಳು ಶ್ರಮಿಸುವಂತಾಗಲೆಂದು ಪ್ರಭುವನ್ನು ಪ್ರಾರ್ಥಿಸೋಣ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಕೋವಿಡ್ 19 ಈ ಕಾಯಿಲೆಗೆ ತುತ್ತಾಗಿರುವಂತಹ ಪ್ರತಿಯೊಬ್ಬರಿಗಾಗಿಯೂ ಈ ಒಂದು ಕಾಯಿಲೆಯಿಂದ ಮೃತರಾದವರಿಗಾಗಿಯೂ ಹಾಗೂ ಇದರಿಂದ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುವಂಥ ಎಲ್ಲ ಕುಟುಂಬಗಳಿಗಾಗಿ ಪ್ರಭುವನ್ನು ಪ್ರಾರ್ಥಿಸೋಣ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಮೂಲಕ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗಾಗಿಯೂ ಹರಿಹರ ಮಾತಾ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಇದನ್ನು ವೀಕ್ಷಿಸ್ತಾ ಇರುವವರಿಗಾಗಿಯೂ ದೇವರ ಅನುಗ್ರಹ ಮತ್ತು ಆಶೀರ್ವಾದವನ್ನು ವಿಶೇಷವಾಗಿ ಹಾಸಿಗೆ ಹಿಡಿದು ಅನಾರೋಗ್ಯದಲ್ಲಿ ಇದ್ದು ಪ್ರಾರ್ಥನೆಯನ್ನು ಮಾಡುತ್ತವರಿಗಾಗಿಯೂ ಹಾಗೂ ನಮ್ಮೆಲ್ಲರಿಗಾಗಿಯೂ ಪ್ರಾರ್ಥಿಸೋಣ ಪ್ರಭು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಬೇಡಿಕೊಳ್ಳೋಣ ಸರ್ವಶಕ್ತ ಕರುಣಾಳು ದೇವರೇ ನಮ್ಮ ಕೋರಿಕೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ ಇವುಗಳನ್ನು ಆಲಿಸಿ ಈಡೇರಿಸಬೇಕೆಂದು ಈ ದರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ ಆಮೆನ್
ಪೂಜಿಸುವೆ ದೇವ ಪೂಜಿಸುವೆ ಪಾದ ಕಮಲಗಳ ಪೂಜಿಸುವೆ ಪೂಜಿಸುವೆ ಅರ್ಚಿಸುವೆ ದೇವ ಅರ್ಚಿಸುವೆ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಒಂದೇ ಬಾರಿಗೆ ಅರ್ಪಿಸಿದ ಏಕೈಕ ಬಲಿಯಿಂದ ದತ್ತು ಸ್ವೀಕಾರದ ಮೂಲಕ ನಿಮಗಾಗಿ ಒಂದು ಪ್ರಜೆಯನ್ನು ಗಳಿಸಿದಿರಿ. ನಿಮ್ಮ ಧರ್ಮಸಭೆಯಲ್ಲಿ ನಮಗೆ ಐಕ್ಯತೆ ಮತ್ತು ಶಾಂತಿಯ ಕೊಡುಗೆಗಳನ್ನು ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನೋ ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ, ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯದೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದರೆ, ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ
ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರು ತಾನವನು ನಿವೇದಿಸುತ್ತೇವೆ, ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತೆ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರಾಯ್ಕ್ಯದ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿರಿ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ ಪರಸ್ಪರ ಶಾಂತಿಯನ್ನು ಕೋರೋಣ ಇಗೋ ದೇವರ ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ ನನ್ನ ಆತ್ಮವು ಸ್ವಸ್ಥವಾಗುವುದು ಪ್ರೀತಿಯ ಸಹೋದರ ಸಹೋದರಿಯರೇ 10 ವರ್ಷದ ಕೆಳಗಿರುವ ಮಕ್ಕಳು 60 ವರ್ಷ ದಾಟಿರುವ
ಹಿರಿಯರು ಅದೇ ರೀತಿಯಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿರುವಂತವರು ದೇವಾಲಯಕ್ಕೆ ಬರಲು ಸಾಧ್ಯವಾಗುತ್ತಾ ಇಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಲು ವಿಶ್ವಗುರು ಫ್ರಾನ್ಸಿಸ್ ರವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಪ್ರಾರ್ಥನೆಯನ್ನು ನಾವೆಲ್ಲರೂ ಭಕ್ತಿಯಿಂದ ನಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡು ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಿ ಪ್ರಭು ಯೇಸುವಿಗೆ ನಮನವನ್ನು ಸಲ್ಲಿಸೋಣ ನನ್ನ ಯೇಸುವೆ ಅತಿ ಪವಿತ್ರ ಪರಮಪ್ರಸಾದದಲ್ಲಿ ನೀವು ನಿಜವಾಗಿಯೂ ಪ್ರಸನ್ನರಾಗಿದ್ದೀರೆಂದು ನಾನು ನಂಬುತ್ತೇನೆ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನನ್ನ ಆತ್ಮದೊಳು ನಿಮ್ಮನ್ನು ಸ್ವೀಕರಿಸಲು ಆಶಿಸುತ್ತೇನೆ ಈ ಕ್ಷಣ ನಿಮ್ಮನ್ನು ಸ್ವೀಕರಿಸಲು ಸಾಧ್ಯವಿಲ್ಲದ ಕಾರಣ ಆಧ್ಯಾತ್ಮಿಕವಾಗಿಯಾದರೂ ನಿಮ್ಮನ್ನು ಸ್ವೀಕರಿಸಲು ಬಯಸುತ್ತೇನೆ ನೀವು ಈಗಾಗಲೇ ಪ್ರಸನ್ನರಾಗಿದ್ದಂತೆ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ ಮತ್ತು ನನ್ನನ್ನೇ ನಿಮ್ಮಲ್ಲಿ ಸಂಪೂರ್ಣವಾಗಿ ಒಂದಾಗಿಸುತ್ತೇನೆ ನಿಮ್ಮಿಂದ ಬೇರ್ಪಡಲು ನನ್ನನ್ನು ಬಿಡಬೇಡಿರಿ ಪ್ರಭು ಆಮೇನ್ ಪ್ರಭು ಗುಣಪಡಿಸುವ ನಿಮ್ಮ ದಯಾ ಕಾರ್ಯವನ್ನು ನಮ್ಮಲ್ಲಿ ಸಂಪೂರ್ಣಗೊಳಿಸಿರಿ ನಮ್ಮನ್ನು ನಿಮ್ಮ ದಯೆಯಿಂದ ಪರಿಪೂರ್ಣಗೊಳಿಸಿರಿ ಮತ್ತು ಆಧರಿಸಿರಿ ಹೀಗೆ ನಾವು ಎಲ್ಲದರಲ್ಲೂ ನಿಮಗೆ ಮೆಚ್ಚುಗೆಯಾಗಿ ಬಾಳುವಂತಾಗಲಿ ಅನುಗ್ರಹಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಬಲಿಪೂಜೆ ನಿಮ್ಮ ಮನೆಗಳನ್ನು ತಲುಪುವಂತೆ ಆಗಲು ನಮಗೆ ಸಹಾಯ ಹಸ್ತವನ್ನು ನೀಡಿರುವ ಪ್ರತಿಯೊಬ್ಬರನ್ನು ಸ್ಮರಿಸಿಕೊಂಡು ಡಿವೈನ್ ವರ್ಲ್ಡ್ ಟಿ ವಿ ಚಾನೆಲ್ರವರಿಗೆ ನಾನು ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇನೆ ಆಗಸ್ಟ್ 30ನೇ ತಾರೀಕು ಧ್ವಜಾರೋಹಣದೊಂದಿಗೆ ಈ ಒಂದು ಆಲಯದಲ್ಲಿ ಮಹೋತ್ಸವದ ಆಚರಣೆಗೆ ನಾವು ನಾಂದಿ ಹಾಡುತ್ತೇವೆ ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ನವೇನ ಪ್ರಾರ್ಥನೆಗಳು ಬಲಿಪೂಜೆಗಳು ಈ ಆಲಯದಲ್ಲಿ ನಡೆಯುತ್ತವೆ ಸೆಪ್ಟೆಂಬರ್ 8ನೇ ತಾರೀಕು ಮಹೋತ್ಸವದ ಬಲಿಪೂಜೆಯನ್ನು
ಬೆಳಗ್ಗೆ 11 ಗಂಟೆಗೆ ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರು ಸಮರ್ಪಿಸುತ್ತಾರೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ಬೆಂಗಳೂರು ಮಹಾಧರ್ಮಕ್ಷೇತ್ರದ ಗುರುಶ್ರೇಷ್ಠರಾಗಿರುವ ಮನ್ಸಿನಿಯರ್ ಜಯನಾಥನ್ ಇವರು ನಡೆಸಿಕೊಡುತ್ತಾರೆ. ಆದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮನೆಯಲ್ಲಿಯೇ ಇದ್ದು ವೀಕ್ಷಿಸಲು ಕೇಳಿಕೊಳ್ಳಲಾಗಿದೆ. ದೇವಾಲಯ ಭಕ್ತರಿಗಾಗಿ ತೆರೆದಿದ್ದರೂ ಕೂಡ ನಿಮ್ಮ ಮನೆಗಳಲ್ಲಿಯೇ ಇದ್ದು ನೀವು ಪ್ರಾರ್ಥಿಸಲು ಹಾಗೂ ಈ ಬಲಿಪೂಜೆಗಳನ್ನು ನೀವು ಡಿವೈನ್ ವರ್ಡ್ ಟಿವಿಯ ಮೂಲಕ, ಫೇಸ್ಬುಕ್ ಪೇಜ್ನ ಮೂಲಕ ಹಾಗೂ ಹರಿಹರ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ ವೀಕ್ಷಿಸಲು ನಿಮಗೆ ಅವಕಾಶವನ್ನು ನಾವು ಮಾಡಿಕೊಡುತ್ತಾ ಇದ್ದೇವೆ. ಪ್ರಿಯರೇ, ಈ ವರ್ಷ ಒಂದು ವಿಚಿತ್ರವಾದ ವರ್ಷವಾಗಿದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಆ ದಯಾಮಯ ದೇವರ ಅನುಗ್ರಹ ಹಾಗೂ ಹರಿಹರದ ಆರೋಗ್ಯ ಮಾತೆಯ ಕೃಪೆ ನಿಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಒಂದು ಬಲಿಪೂಜೆ ಪ್ರಸಾರವಾಗಲು ತಮ್ಮ ಸಹಾಯ ಹಸ್ತವನ್ನು ಚಾಚಿರುವ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಬಲಿಪೂಜೆಗಳ ಕೋರಿಕೆಗಳನ್ನು ನೀಡುತ್ತಾ ಹಾಗೂ ವಿವಿಧ ರೀತಿಯ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸುತ್ತಾ ಇದ್ದೇನೆ. ಈ ಹಬ್ಬದ ಸಂದರ್ಭದಲ್ಲಿ ನಾವು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಆಗಲಿ ಎಂದು ನಾನು ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ನಿಮಗೆಲ್ಲರಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇನೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ, ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ರೇಯಾ ನೀಡುವ ಪ್ರೀತಿಯ ತಾಯಿ, ನೊಂದು ಬಂದ
हरिहर